ಇವರ ನೇತೃತ್ವದಲ್ಲಿ ಸಮಸ್ತ ಮರಾಠಿ ಸಮಾಜ ಮತ್ತು ಗೊಂಡ ಸಮಾಜ, ಅದೇ ರೀತಿಯಲ್ಲಿ ಕಂಬಳ ಸಮಿತಿ ಬೈಂದೂರು ಮತ್ತು ಊರ ಪರ ಊರ ಕಂಬಳ ಅಭಿಮಾನಿಗಳ ನೇತೃತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಕಂಬಳವನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ ನಮ್ಮ ಗಂಗನಾಡಿನ ಕ್ಯಾರ್ತೂರು ನರಸಿಂಹ ದೇವಸ್ಥಾನದ ಹತ್ತಿರ ಒಂದು ದೊಡ್ಡ ರೀತಿಯಾದಂಥ ಹೊನಲು ಬೆಳಕಿನ ರಾಜ್ಯ ಮಟ್ಟದ ಕಂಬಳವನ್ನು ಇವತ್ತು ಮಾಡುವಂಥ ನಿಶ್ಚಯವನ್ನು ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಶಾಸಕರಾದ ಗುರುರಾಜ್ ಗಂಟಿಹೊಳೆಯವರು ಬಿಡುಗಡೆ ಮಾಡಬೇಕಂತೇಳಿ ನಾವೆಲ್ಲ ತಿಳ್ಕೊಂಡು ಇವತ್ತು ಬಿಡುಗಡೆಯ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ಕ್ಷೇತ್ರದಲ್ಲಿ ಪ್ರಮುಖ ಸಮಾಜಗಳು ಅಲ್ಲದೆ ಸಣ್ಣ ಸಣ್ಣ ಸಮಾಜಗಳು, ಮರಾಠಿ, ಗೊಂಡ ಅನ್ನುವಂಥ ಆ ರೀತಿಯ ಸಣ್ಣ ಸಣ್ಣ ಸಮಾಜಗಳನ್ನು ಸಹಿತ ಮುಖ್ಯವಾಹಿನಿಗೆ ತರೋದು, ಅವರಲ್ಲಿ ಸೌಕರ್ಯಗಳನ್ನು ಸುಧಾರಿಸೋದು, ಅವರಲ್ಲಿ ಶಿಕ್ಷಣ ಮತ್ತೊಂದಷ್ಟು ವ್ಯವಸ್ಥೆಗಳನ್ನು ಮುಂದಕ್ಕೆ ತರಲಿಕ್ಕೋಸ್ಕರ ಬೇರೆ ಬೇರೆ ಪ್ರಯತ್ನಗಳಾಗ್ತಾಯಿದೆ. ತುಂಬ ಹಿಂದುಳಿದಂಥ ಸಮಾಜ, ತುಂಬ ಸಣ್ಣ ಸಣ್ಣ ಸಮಾಜಗಳಲ್ಲಿ ಈ ಕಾರ್ಯಕ್ರಮ ಈ ನಿಟ್ಟಿನಲ್ಲಿ ವಿಶೇಷ. ದೀಪಕ್ ಶೆಟ್ಟರು ಹಿಂದಿನಿಂದ ರೈತ ಹೋರಾಟಗಾರರು, ರೈತ ಮುಖಂಡರು, ಈ ರೀತಿಯ ಸಮಾಜಗಳಿಗೆ ಒಂದು ನೇತೃತ್ವ ಕೊಡ್ತಾ ಬಂದವರು. ಹಾಗಾಗಿ ಈ ಸರ್ತಿ ಇದೊಂದು ವಿಶಿಷ್ಟ ಕಾರ್ಯಕ್ರಮ ಆಗ್ತದೆ. ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಂಬಳೋತ್ಸವ, ಅದರ ಜೊತೆಗೆ ರೈತರದ್ದು ಒಂದು ಸಮಾಗಮ ಅಂತೇಳಿ ಹೇಳಿ ಅವರ ತಮ್ಮ ಹಿಂದಿನ ಹೋರಾಟ, ಸ್ವಭಾವ, ಸಂಪರ್ಕ ಎಲ್ಲವನ್ನು ಅದೇ ರೀತಿ ಇಟ್ಕೊಂಡು ಬಂದಿದ್ದಾರೆ. ಸಣ್ಣ ಸಣ್ಣ ಸಮಾಜಗಳಲ್ಲಿ ಈಗಲೂ ಅವ್ರ ಬಗ್ಗೆ ಒಂದು ವಿಶ್ವಾಸ ಹೆಚ್ಚಿದೆ. ಸಣ್ಣ ಸಮಾಜದವರು ಅವರನ್ನು ನಂಬಿಕೊಳ್ಳೋದು ಹೆಚ್ಚು. ಸೊ ಅವರನ್ನೊಂದು ಈ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿಸುವ ಮೂಲಕ, ಅವರ ನೇತೃತ್ವದಲ್ಲಿ ಒಂದು ಕಂಬಳ ಕಾರ್ಯಕ್ರಮ ಮಾಡುವ ಮೂಲಕ ಅವರು ಸಹಿತ ತಾವು ಎಲ್ಲರ ಹಾಗೆ ಅಷ್ಟೇ ಪ್ರಮುಖವಾಗಿ ಭಾಗವಹಿಸ್ತೇವೆ, ಆ ರೀತಿ ಮಾಡ್ತೇವೆ ಅಂತೇಳಿ ಹೇಳಲಿಕ್ಕೋಸ್ಕರ ಇದೊಂದು ಒಳ್ಳೆಯ ಅವಕಾಶ ಅಂತ ಅಂದ್ಕೊಂಡಿದ್ದೇವೆ. ಹಿಂದಿನ ಸರ್ತಿ ಒಂದು ಕಾರ್ಯಕ್ರಮ ಮಾಡಿದರು, ಆದರೆ ಇಷ್ಟು ದೊಡ್ಡದಾಗಿ ಈ ವರ್ಷವೇ ಮಾಡ್ತಾ ಇರೋದು. ಹಾಗಾಗಿ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ, ಎಲ್ಲ ರೀತಿಯ ಯಶಸ್ಸನ್ನು ದೇವರಲ್ಲಿ ಬೇಡಿಕೊಳ್ತಾ ಇದ್ದಾನೆ. ಎಲ್ರದ್ದು ಸಹಕಾರ ಇರಲಿ. ಕಂಬಳ ಅನ್ನುವಂಥದ್ದು ಕೆಲವೊಮ್ಮೆ ಇರ್ತದೆ, ತುಂಬ ಪ್ರಮುಖ ಮನೆತನಗಳು ಮಾತ್ರ ಮಾಡುವುದು ಅನ್ನೋದರಿಂದ ಹೊರಟು ಸಾಮಾನ್ಯರು ಸಹಿತ ಈಗ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅದರ ಅವೇರ್ನೆಸ್ ಅಥವಾ ಕ್ರೇಜ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇದೀಗ ವಿಶಿಷ್ಟವಾಗಿದೆ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ತವರೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳಿ ನನ್ನ ಸಂದೇಶವನ್ನು ಹೇಳ್ತಾ ಇದ್ದೇನೆ. ರೈತ ಸಂಘ, ರೈತ ಸಂಘದ ನೇತೃತ್ವದಲ್ಲಿ ನಮ್ಮ ಗ್ರಾಮೀಣ ಭಾಗದ ಗಂಗಾನಾಡಿನಲ್ಲಿ ಈ ಒಂದು ರಾಜ್ಯ ಮಟ್ಟದ ಕಂಬಳ ನಡೀತಾ ಇದೆ. ಅಂದರೆ ನಮಗೆಲ್ಲ ಒಂದು ಹಬ್ಬ ಇದ್ದ ಹಾಗೆ ನಾವು ಕಂಬಳವನ್ನು ವೀಕ್ಷಿಸ್ತೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜೋಡಿಕೆರೆ ಕಂಬಳ ಆಗ್ತಾ ಇದೆ. ಅಲ್ಲಿ ಹಲವಾರು ಜನ ಸೇರ್ತಾರೆ. ಹಲವಾರು ಕೋಣಗಳು ಭಾಗಿಯಾಗಿ ನಾವೆಲ್ಲ ಹೋಗಿದ್ದೇವೆ. ಆದರೆ ನಮ್ಮ ಗ್ರಾಮೀಣ ಭಾಗದ ಹೆಸರುಗದ್ದೆ ಸಾಂಪ್ರದಾಯಿಕ ಕಂಬಳ ನೋಡುವ ಚಂದ, ತುಂಬಾ ಚಂದ. ಇಂಥ ಭಾಗದಲ್ಲಿ ಒಂದು ರಾಜ್ಯ ಮಟ್ಟದ ಕಂಬಳ ನಡೀತಾ ಇದೆ ಅಂದ್ರೆ ಇದು ಉಡುಪಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಡೆಯುವಂತ ಕಂಬಳ. ಈ ಕಂಬಳದಲ್ಲಿ ರೈತರ ಹಾಗೂ ಒಂದು ಪ್ರಾಣಿಗಳ ಮಾನವನ ಸಂಬಂಧ ಯಾವ ರೀತಿಯಲ್ಲಿದೆ ಅಂತ ತೋರಿಸುವಂತ ಕಂಬಳ. ಇದು ನಮ್ಮ ಬೈಂದೂರು ತಾಲೂಕು ರೈತ ಸಂಘ ದೀಪಕ್ಯವರ ನೇತೃತ್ವದಲ್ಲಿ ನಡೆಯುತ್ತಿದೆ. ಅದು ನಮ್ಮೆಲ್ಲರ ಒಂದು ಖುಷಿ ಕೊಡುವಂತ ವಿಷಯ. ದೀಪಕ್ ಶೆಟ್ಟಿಯವರು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದ ಅದರಲ್ಲಿ ಈ ರೈತರನ್ನು ಕೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಕಂಬಳದಲ್ಲಿ ಯಾವುದೇ ತೊಂದರೆ ಆಗದೆ ದೇವರು ನಡೆಸಿಕೊಡ್ಲಿ ಅಂತ ಕೇಳ್ಕೊಳ್ತೇವೆ. ಸಮಸ್ತ ಮರಾಠಿ ಸಮಾಜ, ಗೊಂಡ ಸಮಾಜ, ಕಂಬಳ ಸಮಿತಿ ಬೈಂದೂರು, ಅದೇ ರೀತಿಯಲ್ಲಿ ಊರ ಪರ ಊರ ಕಂಬಳದ ಅಭಿಮಾನಿಗಳು ಮತ್ತು ನಮ್ಮೆಲ್ಲ ರೈತ ಬಾಂಧವರು ಸೇರಿ ಒಂದು ಹೊನ್ನೊಲು ಬೆಳಕಿನ ರಾಜ್ಯ ಮಟ್ಟದ ಕಂಬಳವನ್ನು ಜನವರಿ 7 ಗಂಗನಾಡಿನ ಕ್ಯಾರ್ತೂರು ಕಂಬಳಗದ್ದೆಯಲ್ಲಿ ಮಾಡುವುದಂತ ಒಂದು ತೀರ್ಮಾನ ಮಾಡಿ
ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಸಿದ್ಧತೆಗಳು ಇವತ್ತು ಆಗ್ತಾ ಇದೆ. ಕಂಬಳಗೆದ್ದೆಯ ಈಗಾಗಲೇ ಪೂಜೆಯಾಗಿ ಅಲ್ಲಿ ಸಹ ಇವತ್ತು ಕೆಲಸಗಳು ನಡೀತಾ ಇದೆ. ಇವತ್ತು ಈ ಒಂದು ಕಂಬಳೋತ್ಸವ ಒಂದು ರೈತರ ಹಬ್ಬ, ಒಂದು ರೈತರ ಸಮಾಗಮ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ, ರೈತರ ಅಭಿಮಾನಿಗಳಿಗೆ ಒಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ಹಬ್ಬ ಅಂತಕ್ಕಂಥದ್ದು 7ನೇ ತಾರೀಕಿಗೆ ಆಗ್ತದೆ. ಈ ಒಂದು ಕಂಬಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರನ್ನ ಕರೆದು ರಾಜಕೀಯ ರಹಿತವಾಗಿ ಈ ಕಂಬಳವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಈ ಜಿಲ್ಲೆಯಲ್ಲಿ ಸ್ವಲ್ಪ ನಾವು ದೊಡ್ಡ ಬಹುಮಾನವನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಈಗಾಗಲೇ ಹಲಗೆ ವಿಭಾಗಕ್ಕೆ 1 ಪಾವನ್ ಚಿನ್ನವನ್ನು ಕೊಡ್ತಾ ಇದ್ದೇವೆ. ದ್ವಿತೀಯ ಬಹುಮಾನವನ್ನು 1/2 ಪಾವನ್ ಚಿನ್ನವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹಗ್ಗ ಹಿರಿಯ ವಿಭಾಗಕ್ಕೆ 1 ಪಾವನ್ ಚಿನ್ನವನ್ನು ಕೊಡ್ತಾ ಇದ್ದೇವೆ. ದ್ವಿತೀಯ 1/2 ಪಾವನ್ ಚಿನ್ನವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹಗ್ಗ ಜೂನಿಯರ್ ಅವರಿಗೂ ಸಹ 1/2 ಪಾವನ್ ಚಿನ್ನವನ್ನು ಪ್ರಥಮವಾಗಿ ಕೊಡ್ತಾ ಇದ್ದೇವೆ, 1/2 ಪಾವನ್ ಚಿನ್ನವನ್ನು ದ್ವಿತೀಯವಾಗಿ ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನೊಂದು ಸಬ್ ಜೂನಿಯರ್ ವಿಭಾಗಕ್ಕೆ 1/2 ಪಾವನ್ ಚಿನ್ನವನ್ನು ಕೊಡ್ತಾ ಇದ್ದೇವೆ, ದ್ವಿತೀಯ 1/2 ಪಾವನ್ ಚಿನ್ನವನ್ನು ಕೊಡ್ತಾ ಇದ್ದೇವೆ. ಈ ರೀತಿಯಾಗಿ ಇನ್ನೂ ಅನೇಕ ನಮ್ಮ ಜಿಲ್ಲೆಯ ರಾಜ್ಯದ ಕೆಲವು ಕಂಬಳವನ್ನು ಓಡಿಸತಕ್ಕಂಥ ಓಟಗಾರರಿಗೆ, ಕಂಬಳವನ್ನು ನಡೆಸ್ಕೊಂಡು ಬಂದಿರತಕ್ಕ ಮನೆತನದವರಿಗೆ, ಬೇರೆ ಬೇರೆ ಸಾಧನೆಯನ್ನು ಮಾಡಿದವರಿಗೆ ಆ ದಿವಸ ಒಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ಸನ್ಮಾನವನ್ನು ಮಾಡಬೇಕಂತೇಳಿ ಒಂದು ತೀರ್ಮಾನಗಳನ್ನು ತಗೊಂಡಿದ್ದೇವೆ. ಈಗಾಗಲೇ ಕಂಬಳದ ಇನ್ವಿಟೇಷನನ್ನು ನಮ್ಮ ಶಾಸಕರಾಗಿರ್ತಕ್ಕಂಥ ಗುರುರಾಜ್ ಗಂಟಿಹೊಳಿ ಅವರು ಬಿಡುಗಡೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಕಂಬಳಕ್ಕೆ ಅನೇಕ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವರಿದ್ದಾರೆ. 26-27ನೇ ತಾರೀಕಿಗೆ ಇನ್ನೊಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಅದು ನಮ್ಮ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ನಮ್ಮ ಜನಪ್ರತಿನಿಧಿಗಳು, ದಾನಿಗಳು, ಬೇರೆ ಬೇರೆ ತುಂಬ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಈ ಕಾರ್ಯಕ್ರಮವನ್ನು ಇನ್ನೊಂದು ಆಮಂತ್ರಣ ಪತ್ರಿಕೆ ಮುಖಾಂತರ ಅದನ್ನು ಬಿಡುಗಡೆಗೊಳಿಸ್ತೇವೆ. ಆದ್ದರಿಂದ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ರೈತರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಂಬಳ ಈ ಕಂಬಳಕ್ಕೆ ಹಳ್ಳಿಯಲ್ಲಿ ಆಗೋದ್ರಿಂದ ಬಂದು ಹೋಗಲಿಕ್ಕೆ ತುಂಬ ಕಷ್ಟ. ಆದರೂ ಸಹ ತಾವೆಲ್ಲರೂ ಒಂದು ಫ್ರೀ ಮಾಡಿಕೊಂಡು ಅದು 7ನೇ ತಾರೀಕು ಸಂಡೇ 6 ಗಂಟೆಗೆ ಶುರುವಾಗ್ತದೆ, ರಾತ್ರಿಡೀ ನಡೆಯುತ್ತದೆ. ಆ ದಿವಸ ತಾವೆಲ್ಲ ಇವತ್ತಿನಿಂದ ಆ 7ನೇ ತಾರೀಕೊಂದು ನಮ್ಮ ಬೇರೆ ಕೆಲಸ ಇಲ್ಲ, ನಾವೊಂದು ಆ ಬೈಂದೂರು ಕಂಬಳ, ಈ ಬೈಂದೂರು ಕಂಬಳಕ್ಕೆ ಹೋಗಬೇಕು. ಇದು ಗಂಗಾನಾಡಿನ ಕ್ಯಾರ್ತೂರಿನಲ್ಲಿ ನಡೀತದೆ. ಈ ಕಂಬಳದಲ್ಲಿ ಭಾಗವಹಿಸಬೇಕಂತಕ್ಕಂಥ ಒಂದು ಇಚ್ಛೆ ತಾವೆಲ್ಲ ಇಟ್ಕೊಂಡು ಕಂಬಳಕ್ಕೆ ಬರಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ಈ ಕಂಬಳಕ್ಕೆ ಪ್ರತಿಯೊಬ್ಬರೂ ಬರಬೇಕಂತೇಳಿ ನಾನು ಸಂದೇಶವನ್ನು ಕೊಡ್ತಾ ಇದ್ದೇನೆ.